ವೆಲ್ಕಮ್ ಟು ಫೋರ್ಸಾಜ್. ಫೋರ್ಸಾಜ್ ಎಂದರೆ ಫಸ್ಟ್ ಅಂಡ್ ಫ್ಯೂರಿಯಸ್. ಪ್ರಪಂಚದ 100% ಡಿಸೆಂಟ್ರಲೈಸ್ಡ್ ಆಗಿರುವಂತಹ ಮೊದಲನೇ ಪ್ರಾಜೆಕ್ಟ್ ಇದಾಗಿದೆ. ಇದರಲ್ಲಿ ನೀವು ಇನ್ಕಮ್ ಹೇಗೆ ಸಂಪಾದನೆ ಮಾಡಬಹುದು ಅಂತ ನೋಡೋದಾಯ್ತು ಅಂದ್ರೆ, ಈ ಒಂದು ಪ್ರಾಜೆಕ್ಟ್ ಅನ್ನ ಸ್ಮಾರ್ಟ್ ಕಾಂಟ್ರಾಕ್ಟ್ ನಿಂದ ಡಿಸೈನ್ ಮಾಡಲಾಗಿದೆ. ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಮುಖಾಂತರ ಆಗಿರೋದ್ರಿಂದ ಹೈ ಸೆಕ್ಯೂರಿಟಿ ಹಾಗೂ ಲಾಂಗ್ ಸ್ಟೇಬಲ್ ನಿಮಗೆ ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಸಿಗುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಳಸುವಂತ ಬ್ಲಾಕ್ ಚೈನ್ ಟೆಕ್ನಾಲಜಿ ನೆಟ್ವರ್ಕ್ ಏನಿರುತ್ತೆ ಅದ್ರ ಮುಖಾಂತರ ಇದನ್ನ ನಡೆಸಲಾಗ್ತಾ ಇದೆ. ಅದೇ ರೀತಿ ನಿಮಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಎರಡನೇ ಹೈಯೆಸ್ಟ್ ಫಾಸ್ಟೆಸ್ಟ್ ಗ್ರೋವಿಂಗ್ ಇರುವಂತ ಎಥೆರಿಯಂ ಬಳಕೆಯನ್ನ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಇದರಿಂದ ನೀವು ಎಥೆರಿಯಂ ಗಳನ್ನ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬಹುದು. ಸ್ಮಾರ್ಟ್ ಕಾಂಟ್ರಾಕ್ಟ್ ಅನ್ನೋದು ಕ್ರಿಪ್ಟೋ ಕರೆನ್ಸಿ ಅಂತ 100% ಡಿಸೆಂಟ್ರಲೈಸ್ಡ್ ಆಗಿರುವಂತ ಒಂದು ಪ್ರಾಜೆಕ್ಟ್. ಆ ಕಾರಣದಿಂದ ಇದನ್ನು ಯಾರು ಕೂಡ ನಿಲ್ಲಿಸೋದಿಕ್ಕೆ ಸಾಧ್ಯ ಇರೋದಿಲ್ಲ. ಇಲ್ಲಿ ಬರುವಂತ ಪ್ರತಿಯೊಂದು ಐಡಿ ಕೂಡ ಬ್ಲಾಕ್ ಚೈನ್ ಟೆಕ್ನಾಲಜಿ ನೆಟ್ವರ್ಕ್ ಮುಖಾಂತರ ಬಳಸಲಾಗುತ್ತೆ. ಯಾರಿಂದನೂ ಹ್ಯಾಕ್ ಮಾಡಲು ಸಾಧ್ಯ ಇರೋದಿಲ್ಲ. ಹಾಗೂ ಇವನ್ ಕ್ರಿಯೇಟರ್ಸ್ ಕೂಡ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಅನ್ಕೊಂಡ್ರೆ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಹಾಗೂ ಎಡಿಟ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಂದನೂ ನಿಮ್ಮ ಹಣವನ್ನು ತಡೆಯೋದಕ್ಕೆ ಆಗಲ್ಲ, ಹಾಗೂ ನಿಲ್ಲಿಸೋದಕ್ಕೂ ಕೂಡ ಆಗೋದಿಲ್ಲ. ಇದರಿಂದ ಇಲ್ಲಿ ಸೇರುವಂತ ಪ್ರತಿಯೊಬ್ಬರು ತುಂಬಾ ಕಾನ್ಫಿಡೆಂಟ್ ಆಗಿ ಈ ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮ ರೆಗ್ಯುಲರ್ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಈ ಒಂದು ಪ್ರಾಜೆಕ್ಟ್ ನಲ್ಲಿ ನೀವು ಒಳ್ಳೆ ಇನ್ಕಮ್ ಅನ್ನ ಪಡಿಬಹುದು. ಫೋರ್ಸಾಜ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ, ಫೋರ್ಸಾಜ್ ಅನ್ನೋದು ಕ್ಲಾಸಿಕಲ್ ಮ್ಯಾಟ್ರಿಕ್ಸ್ ಪ್ಲಾನ್ ಇಂದ ಆಗಿರುವಂತ ಒಂದು ಪ್ರಾಜೆಕ್ಟ್. ಆದ್ರಿಂದ ಇಲ್ಲಿಯೇ ಅತಿ ಹೆಚ್ಚು ಸಂಪಾದನೆ ಮಾಡುವಂತ ಸಾಮರ್ಥ್ಯ ನಿಮಗಿರುತ್ತೆ. ಅತಿ ಕಡಿಮೆ ಒಂದು ಇನ್ವೆಸ್ಟ್ಮೆಂಟ್ ನಿಂದ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಬಹುದಾಗಿದೆ. ಟೈಮ್ ಲಿಮಿಟ್ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೈಕಲ್ ರಿಪೀಟೆಡ್ ಆಗಿ ಮತ್ತೆ ಮತ್ತೆ ನಿಮ್ಮ ಬ್ಲ್ಯಾಂಕ್ ಸ್ಪೇಸ್ ಗಳಲ್ಲಿ ರೀಪ್ಲೇಸ್ ಆಗೋದ್ರಿಂದ ನೀವು ಇಲ್ಲಿ ತುಂಬಾ ಒಳ್ಳೆ ಇನ್ಕಮ್ ಅನ್ನ ಪಡಿಬಹುದಾಗಿದೆ. ರೆಫರಲ್ ಮುಖಾಂತರ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ನಿಮ್ಮ ಒಂದು ರೆಫರಲ್ ಲಿಂಕ್ ಅನ್ನ, ನಿಮ್ಮ ಒಂದು ಐಡಿಯನ್ನ ಮಾತ್ರ ಫಾಲೋ ಮಾಡಲಾಗುತ್ತೆ. ಎಲ್ಲಾ ಸ್ಲಾಟ್ ಗಳಲ್ಲೂ ಅವರು ನಿಮ್ಮನ್ನೇ ಫಾಲೋ ಮಾಡುತ್ತಾರೆ. ಸೊ ಇದರಲ್ಲಿ ನಿಮಗೆ X3 ಪ್ರೋಗ್ರಾಮ್ ನಲ್ಲಿ ಒಂದು ಲೈನ್ ಇರುತ್ತೆ, ಇಲ್ಲಿ ನಿಮಗೆ 3 ಪ್ಲೇಸ್ಗಳು ನಿಮಗೆ ಸಿಗುತ್ತೆ. X4 ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ನಿಮಗೆ 2 ಲೈನ್ ಇರುತ್ತೆ, ಮೊದಲನೇ ಲೈನ್ ಅಲ್ಲಿ 2 ಪ್ಲೇಸ್, ಎರಡನೇ ಲೈನ್ ಅಲ್ಲಿ 4 ಪ್ಲೇಸ್ ನಿಮಗೆ ಓಪನ್ ಆಗಿರುತ್ತೆ. ಪ್ರತಿ ಪ್ರೋಗ್ರಾಮ್ ನಲ್ಲೂ ನಿಮಗೆ 12 ಸ್ಲಾಟ್ ಅನ್ನೋದು ಸಿಗುತ್ತೆ. ಎಲ್ಲವೂ ಕೂಡ ಒಂದೇ ಮಾರ್ಗದಲ್ಲಿ ನಡೆಯುತ್ತದೆ. ಒಂದಕ್ಕಿಂತ ಮತ್ತೊಂದು 2 ಗುಣ ಜಾಸ್ತಿ ಇರುತ್ತೆ, ಹಾಗೂ ನಿಮ್ಮ ಇನ್ಕಮ್ ಕೂಡ 2 ಗುಣ ಜಾಸ್ತಿ ಆಗುತ್ತೆ. ಜಾಸ್ತಿ ಬೇಕಾದಾಗ ಜಾಸ್ತಿ ಬೇಗ ನಿಮ್ಮ ಸ್ಲಾಟ್ ಅಪ್ಗ್ರೇಡ್ ಮಾಡುವುದರಿಂದ ನಿಮ್ಮ ಪ್ಯಾರಲಲ್ ಲೆಗ್ ಇಂದ ಕೂಡ ನಿಮಗೆ ಇನ್ಕಮ್ ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮಗೆ ಬೇಕಾದರೆ 12 ಸ್ಲಾಟ್ ಅನ್ನು ಕೂಡ ಒಟ್ಟಿಗೆ ತಗೊಳ್ಳುವಂತ ಅವಕಾಶ ಇದೆ. ಬಟ್ ನಾವು 3 ಸ್ಲಾಟ್ ಗಳನ್ನ ಇಮಿಡಿಯೇಟ್ ಆಗಿ ನಿಮಗೆ ತಗೊಳ್ಳೋದಕ್ಕೆ ರೆಕಮೆಂಡೇಶನ್ ಕೊಡ್ತೇವೆ. ರಿಜಿಸ್ಟ್ರೇಷನ್ ಮಾಡಲು ನೀವು ಇಲ್ಲಿ X3 ಹಾಗೂ X4 ನಿಂದ 0.25 ಎಥೆರಿಯಂ ಅಂಡ್ 0.25 ಎಥೆರಿಯಂ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಎರಡು ಕೂಡ ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದ್ರೆ ಓವರ್ಆಲ್ ಆಗಿ ನೀವು ನೋಡೋದಾಯ್ತು ಅಂದ್ರೆ 0.05 ಎಥೆರಿಯಂ ಇಂದ ನೀವು ಬಿಸ್ನೆಸ್ ಒಳಗಡೆ ಎಂಟ್ರಿ ತಗೋಬೇಕಾಗುತ್ತೆ. ಇಲ್ಲಿ ನಿಮಗೆ 12 ಸ್ಲಾಟ್ ಕೂಡ ಇರುತ್ತೆ. ಇದನ್ನು ನೀವು ಯಾವ ರೀತಿ ಅಪ್ಗ್ರೇಡ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ನೆಕ್ಸ್ಟ್ ಪ್ಯಾರಲರ್ ಇನ್ಕಮ್ ಕೂಡ ನಿಮಗೆ ಹೆಚ್ಚು ಹೆಚ್ಚು ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ನೀವು ನೋಡೋದಾಯ್ತು ಅಂದ್ರೆ, ಮೊದಲನೇದಾಗಿ X3 ಅಲ್ಲಿ ನಿಮಗೆ 3 ಪ್ಲೇಸಸ್ ಅನ್ನೋದು ನಿಮಗೆ ಇಲ್ಲಿ ಅಲೋಕೇಟ್ ಆಗಿರುತ್ತೆ. ಪ್ರತಿಯೊಂದು ಪ್ಲೇಸ್ ಇಂದ ಕೂಡ ನಿಮಗೆ ಇನ್ಕಮ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಇಲ್ಲಿ ನೀವು ಮೊದಲನೇ ಒಂದು ಪ್ಲೇಸ್ ಅನ್ನ ನೀವು ರೆಫರ್ ಮಾಡಿದಾಗ ಅವರು ಇನ್ವೆಸ್ಟ್ಮೆಂಟ್ ಮಾಡುವಂತ 100% ಇನ್ಕಮ್ ಅಂದ್ರೆ 0.25 ಎಥೆರಿಯಂ ಏನಿರುತ್ತೆ ಅದು ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಮ ಪರ್ಸನಲ್ ಕ್ರಿಪ್ಟೋ ಕರೆನ್ಸಿಯ ವ್ಯಾಲೆಟ್ಗೆ ನಿಮ್ಮ ವಿತಿನ್ ಎ ಸೆಕೆಂಡ್ ಅಲ್ಲಿ ನಿಮ್ಮ ಒಂದು ಅಮೌಂಟ್ ಏನಿರುತ್ತೆ ಅದು ಎಥೆರಿಯಂ ಏನಿರುತ್ತೆ ಅದು ನಿಮ್ಮ ವ್ಯಾಲೆಟ್ಗೆ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ನಿಮ್ಮ ಮೊದಲನೇ ಐಡಿ. ಎರಡನೇ ಐಡಿಗೂ ಕೂಡ ಇದೇ ರೀತಿಯಲ್ಲಿ ನಿಮಗೆ ಇಮಿಡಿಯೇಟ್ ಆಗಿ ಇದರ 100% ಇನ್ಕಮ್ ನಿಮ್ಮ ಪರ್ಸನಲ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮೂರನೇ ಐಡಿ ನೀವು ಮಾಡಿದಾಗ, ಸೊ ಇಲ್ಲಿ ನಿಮಗೆ ಈ ಅಮೌಂಟ್ ಏನಿರುತ್ತೆ ಇದು ರೀಇನ್ವೆಸ್ಟ್ ಆಗಿ ಈ ಇನ್ಕಮು ನಿಮ್ಮ ಅಪ್ಲೈನ್ ಆಗಿ ಸೇರುತ್ತೆ. ಹಾಗೂ ಒಂದು ಸಾರಿ ನೀವು ಈ ಮೂರನ್ನ ಕಂಪ್ಲೀಟ್ ಮಾಡಿದಾಗ ನಿಮ್ಮ ಅಗೇನ್ ನಿಮ್ಮ ಪ್ಲೇಸ್ಮೆಂಟ್ ಅಪ್ಲೈನರ್ನ ಎಂಟಿ ಸ್ಲಾಟ್ ಅಲ್ಲಿ ಇದು ಪ್ಲೇಸ್ಮೆಂಟ್ ಅನ್ನ ಪಡ್ಕೊಳ್ಳುತ್ತೆ. ಇದೇ ರೀತಿ ನೀವು ನಿಮ್ಮ ಟೀಮ್ ಅವರನ್ನ ಯಾರನ್ನ ರೆಫರ್ ಮಾಡಿದೀರಾ ಅವರು ಕೂಡ ರೀಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ ಒಂದು ಇನ್ಕಮ್ ಬರುತ್ತೆ. ಹಾಗೂ ಅವರ ಒಂದು ಪೊಸಿಷನ್ ಏನಿರುತ್ತೆ ಅದು ನಿಮ್ಮ ಎಂಟಿ ಸ್ಪಾಟ್ ಅಲ್ಲಿ ಅದು ಬಂದು ರೀಪ್ಲೇಸ್ ಅನ್ನೋದು ಆಗುತ್ತೆ. ನೀವಿಲ್ಲಿ ಇದನ್ನ ನೋಡಬಹುದು. ಸೊ ಇದು ನಿಮಗೆ ಜಸ್ಟ್ ಒಂದು ಇನ್ಕಮ್ ಅನ್ನ ಕೊಡೋ ಮುಖಾಂತರ ನಿಮ್ಮ ಒಂದು ಪೊಸಿಷನ್ ಎಂಟಿ ಪ್ಲೇಸ್ ಏನಿರುತ್ತೆ ಅದನ್ನ ರೀಪ್ಲೇಸ್ ಮಾಡೋ ಮುಖಾಂತರ ನಿಮಗೆ ಈ ಒಂದು ಇನ್ಕಮ್ ಅನ್ನ ಇದು ಹೆಚ್ಚು ಹೆಚ್ಚು ಕೊಡ್ತಾ ಹೋಗುತ್ತೆ. ಸೊ X4 ಅಲ್ಲಿ ನೀವು ನೋಡೋದಾಯ್ತು ಅಂದ್ರೆ, ಇಲ್ಲಿ ನಿಮಗೆ ಮೊದಲನೇ ಲೆವೆಲ್ ಅಲ್ಲಿ 2 ಐಡಿ ಹಾಗೂ ಎರಡನೇ ಲೆವೆಲ್ ಅಲ್ಲಿ 4 ಐಡಿಗಳನ್ನ ಮಾಡುವಂತ ಪ್ಲೇಸಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದರಲ್ಲಿ ನೀವು ಮೊದಲನೇ 2 ಐಡಿಯ ಪ್ಲೇಸ್ಮೆಂಟ್ ಅನ್ನ ಮಾಡಿದಾಗ ಈ ಇನ್ಕಮ್ ಏನಿರುತ್ತೆ ಇದು ನಿಮಗೆ
ನಿಮ್ಮ ಅಪ್ಲೈನರ್ಗೆ ಈ ಒಂದು ಇನ್ಕಮ್ ಏನಿರುತ್ತೆ ಅದು ಟ್ರಾನ್ಸ್ಫರ್ ಆಗುತ್ತೆ ಅವರ ಒಂದು ಪರ್ಸನಲ್ ವ್ಯಾಲೆಟ್ಗೆ ಹೋಗುತ್ತೆ. ಮೂರು ಹಾಗೂ ನಾಲ್ಕನೇ ಐ ಡಿ ಏನಿರುತ್ತೆ ಇದು ನಿಮ್ಮ ಒಂದು ಇನ್ಕಮ್ ಆಗುತ್ತೆ, ಅದರ ಇನ್ಕಮ್ ಬಂದು ನಿಮಗೆ ಸಿಗುತ್ತೆ. ಮೊದಲನೇ ಹಾಗೂ ಎರಡನೇ ಇನ್ಕಮ್ ಏನಿರುತ್ತೆ ಅದು 100% 0.25 ಎಥೇರಿಯಂ ಏನಿರುತ್ತೆ ಅದು ನಿಮ್ಮ ಅಪ್ಲೈನರ್ಗೆ ಸೇರುತ್ತೆ. ಮೂರು ನಾಲ್ಕು ಐದು 0.25 ಎಥೇರಿಯಂ ಚೈನ್ ಇರುತ್ತೆ ಅದು ನಿಮ್ಮ ಒಂದು ಪರ್ಸನಲ್ ವ್ಯಾಲೆಟ್ಗೆ ವಿತಿನ್ ಎ ಸೆಕೆಂಡ್ ಅಲ್ಲಿ ಜನರೇಟ್ ಆಗುತ್ತೆ. ಹಾಗೂ ಆರನೇ ಐಡಿಯಾ ಇನ್ಕಮ್ ಏನಿರುತ್ತೆ ಅದು ರೀಸೈಕಲ್ ಆದಾಗ ನಿಮ್ಮ ಗ್ರ್ಯಾಂಡ್ ಅಪ್ಲೈನ್ ಯಾರು ಇರ್ತಾರೆ ಅವ್ರಿಗೆ ಈ ಇನ್ಕಮ್ ಸೇರುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಟೀಮ್ ಅಲ್ಲಿ ಇದೇ ಡೂಪ್ಲಿಕೇಶನ್ ಅನ್ನ ಮಾಡಿದಾಗ ಈಚ್ ಅಂಡ್ ಎವ್ರಿ ರೀಸೈಕಲ್ ರೀಇನ್ವೆಸ್ಟ್ಮೆಂಟ್ ಅಂತ ಏನಾಗುತ್ತೆ ಅದು ನಿಮ್ಮ ಅಪ್ಲೈನರ್ಸ್ಗೆ ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಒಂದು ಅಪ್ಲೈನ್ ಆಗಿ ನೋಡಿದಾಗ ನೀವು ನಿಮ್ಮ ಕೆಳಗಡೆ ಎಕ್ಸ್ ತ್ರೀ ಅಲ್ಲಿ ಮೊದಲನೇದಾಗಿ ಒಂದು ಬಂದಂತ ಇನ್ಕಮ್ ಏನಿರುತ್ತೆ ಅದು ಪ್ರತಿ ಸಾರಿ ರೀಇನ್ವೆಸ್ಟ್ ಆಗ್ತಾ 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 ಈ ಒಂದು ಇನ್ಕಮ್ ಏನಿರುತ್ತೆ ನಿಮ್ಮ ಅಪ್ಲೈನರ್ ಮುಖಾಂತರ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನೀವು ಫರ್ದರ್ ಆಗಿ ಎಂಟಿ ಪ್ಲೇಸಸ್ ಗಳನ್ನ ಆಕ್ಯುಪೈ ಮಾಡ್ತಾ ಹೋಗ್ತೀರಾ. ಸೊ ಇದರಿಂದ ನಿಮ್ಮ ಒಂದು ಪೊಸಿಷನ್ಸ್ ಏನಿರುತ್ತೆ ಪ್ಲೇಸಸ್ ಏನಿರುತ್ತೆ ಅದು ಫಿಲ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಹೆಚ್ಚು ಅಮೌಂಟ್ ಅನ್ನೋದು ಜನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಮ ಒಂದು ಆಕ್ಟಿವ್ ಲೀಡರ್ ಅನ್ನ ಮಾಡಿದಾಗ ಈ ಇನ್ಕಮ್ ಈ ರೀತಿಯಲ್ಲಿ ಜನರೇಟ್ ಆಗೋದು ತುಂಬಾ ಹೆಚ್ಚು ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡೋದಾಯ್ತು ಅಂದ್ರೆ ಇಲ್ಲಿ ಟೋಟಲ್ ಆಗಿ ನಿಮಗೆ 12 ಸ್ಲಾಟ್ ಗಳಿರುತ್ತೆ, ಒಂದು ಸ್ಲಾಟ್ ಮತ್ತೊಂದಕ್ಕಿಂತ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಮೊದಲನೇದಾಗಿ 0.2025 ಎಥೇರಿಯಂ ಏನಿರುತ್ತೆ ಅದಾದ್ಮೇಲೆ ಅದರ ಡಬಲ್ ಅಮೌಂಟ್ ಇರುತ್ತೆ. ಇದನ್ನ ನೀವು ನಿಮ್ಮ ಒಂದು ಅನುಗುಣಕ್ಕೆ ತಕ್ಕಂತೆ ಇದನ್ನ ನೀವು ಅಪ್ಗ್ರೇಡ್ ಮಾಡಬಹುದು. ಸೊ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಸಹ ಸಿಗುತ್ತೆ. ಇದನ್ನ ನೀವು ಅಪ್ಗ್ರೇಡ್ ಮಾಡಿದಾಗ ನಿಮ್ಮ ಡೌನ್ ಲೈನರ್ ಇದನ್ನ ಡೂಪ್ಲಿಕೇಟ್ ಮಾಡಿದಾಗ ಈ ಅವರು ಅಪ್ಗ್ರೇಡ್ ಮಾಡಿದಂತ ಟೋಟಲ್ ಅಮೌಂಟ್ ಏನಿರುತ್ತೆ ಅದು ಕೂಡ ನಿಮಗೆ ಇನ್ಕಮ್ ಆಗಿ ಜನರೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಉದಾಹರಣೆಗೆ ಮೂರನೇ ಸ್ಲಾಟ್ ಅನ್ನ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಒಂದು ಸಾರಿ ಅಪ್ಗ್ರೇಡ್ ಮಾಡಿ ರೀಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಮ ಮೂರನೇ ಸ್ಲಾಟ್ ಅಲ್ಲಿ ಇರುವಂತ ನಿಮ್ಮ ಅಪ್ಲೈನರಿಗೆ ಆ ಇನ್ಕಮ್ ಜನರೇಟ್ ಆಗುತ್ತೆ. ನಾಲ್ಕನೇ ಸ್ಲಾಟ್ ಅಲ್ಲಿ ನೀವು ಇದೇ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ನೀವು ನಾಲ್ಕನೇ ಸ್ಲಾಟ್ ಅಲ್ಲಿ ರೀಇನ್ವೆಸ್ಟ್ಮೆಂಟ್ ಮಾಡಿದಾಗ ರೀಇನ್ವೆಸ್ಟ್ ಆದಾಗ ನೀವು ನಾಲ್ಕನೇ ಅಪ್ಲೈನರ್ಗೂ ಕೂಡ ಈ ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ನೀವು ನಾಲ್ಕನೇ ಸ್ಲಾಟ್ ಅನ್ನ ಅಪ್ಗ್ರೇಡ್ ಮಾಡೋ ನೋಟಿಫಿಕೇಶನ್ ಬಂದು ನೀವು ಒಂದ್ ವೇಳೆ ಅಪ್ಗ್ರೇಡ್ ಮಾಡಿಲ್ಲ ಅಂದ್ರೆ ಆ ಇನ್ಕಮ್ ಏನಿರುತ್ತೆ ಅದು ನಿಮ್ಮ ಐದನೇ ಸ್ಲಾಟ್ಗೆ ಹೋಗ್ಬೇಕಾಗಿರುತ್ತೆ. ನೀವು ಐದನೇ ಸ್ಲಾಟ್ ಮಾಡದೆ ಇರೋ ಕಾರಣದಿಂದ ಐದನೇ ಸ್ಲಾಟ್ ಅಲ್ಲಿ ಯಾರು ಅಪ್ಲೈನರ್ ಆಗಿರ್ತಾರೋ ಅವ್ರಿಗೆ ಆ ಇನ್ಕಮ್ ಹೋಗ್ತಾ ಇರುತ್ತೆ. ಸೊ ಇದೇ ರೀತಿಯಲ್ಲಿ ನೀವು ಅಪ್ಗ್ರೇಡ್ ಮಾಡದೆ ಹೋದಲ್ಲಿ ಈ ಒಂದು ಬರುವಂತ ಇನ್ಕಮ್ ಮಿಸ್ ಆಗ್ತಾ ಹೋಗುತ್ತೆ. ಒಂದ್ ವೇಳೆ ನಿಮ್ಮ ಡೌನ್ ಲೈನ್ ನಿಮ್ಮ ಒಂದು ಬದಲ ನಿಮಗಿಂತ ಮುಂಚೆ ಒಂದ್ ವೇಳೆ ಅವರು ಒಂದು ಅಪ್ಗ್ರೇಡ್ ಅನ್ನ ಅವರು ಮಾಡಿದ್ರು ಅಂತಂದ್ರೆ ಆ ಒಂದು ಮೊಮೆಂಟಮ್ಗೆ ನಿಮ್ಮ ಒಂದು ಅಪ್ಗ್ರೇಡ್ ಆಗದೆ ಇರೋ ಕಾರಣಕ್ಕೆ ಅವರು ಅಪ್ಗ್ರೇಡ್ ಆದ ಕಾರಣಕ್ಕೆ ಅವ್ರದ್ದು ನಿಮ್ಮ ಐಡಿಗಿಂತ ಒಂದು ಪೊಸಿಷನ್ ಏನು ಮೇಲ್ಗಡೆ ಹೋಗುತ್ತೆ. ಬಟ್ ಆದ್ರೆ ಈ ಒಂದು ಪೊಸಿಷನ್ ಏನಿರುತ್ತೆ ಅದು ಒನ್ಸ್ ನೀವು ಆ ಲೆವೆಲ್ ಅನ್ನ ನೀವು ಅಪ್ಗ್ರೇಡ್ ಮಾಡ್ಬಿಟ್ರೆ ಅಂದ್ರೆ ಆ ಸ್ಲಾಟ್ ಅನ್ನ ಅಪ್ಗ್ರೇಡ್ ಮಾಡ್ಬಿಟ್ರೆ ಅಂದ್ರೆ ಅವರ ಒಂದು ಟೀಮ್ ಏನಿರುತ್ತೆ ಅವರು ಏನ್ ಹೇಳ್ತಾರೆ ಅವ್ರ ಆಟೋಮೆಟಿಕ್ಲಿ ಹಾಗೆ ನಿಮ್ಮ ಕೆಳಗಡೆ ಪ್ಲೇಸ್ಮೆಂಟ್ ಅನ್ನ ಮತ್ತೆ ಪುನಃ ಪಡ್ಕೊಂಡ್ಬಿಡ್ತಾರೆ. ಸೊ ಈ ರೀತಿಯಲ್ಲಿ ನೀವು ಅಪ್ಗ್ರೇಡ್ ಅನ್ನೋದನ್ನ ಎಷ್ಟು ಹೆಚ್ಚಾಗಿ ನೀವು ಮಾಡ್ತೀರಾ ಅಷ್ಟು ಜಾಸ್ತಿ ನಿಮಗೆ ಇಲ್ಲಿ ಇನ್ಕಮ್ ಅನ್ನೋದು ಸಿಗುತ್ತೆ. ಫಾರ್ಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಈ ಒಂದು ಫಾರ್ಮುಲಾವನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಮೊದಲನೇ ವೀಕ್ ಅಲ್ಲಿ ನೀವು ಫಸ್ಟ್ ಒಂದು ಸ್ಲಾಟ್ ಇಂದ ಸ್ಟಾರ್ಟ್ ಮಾಡಿದೀರಾ ಅನ್ನೋದಾಯ್ತು ಅಂದ್ರೆ ನೀವು ಮೊದಲನೇ ಸ್ಲಾಟ್ ಅಲ್ಲಿ ಎಕ್ಸ್ ತ್ರೀ ಅಲ್ಲಿ 0.07 ಎಥೇರಿಯಂ ಅನ್ನ ಅರ್ನ್ ಮಾಡಿರ್ತಾರೆ. ಎರಡನೇ ಎಕ್ಸ್ ಫೋರ್ ಸ್ಲಾಟ್ ಅಲ್ಲಿ 0.1 ಎಥೇರಿಯಂ ಅನ್ನ ಅರ್ನ್ ಮಾಡಿರ್ತಾರೆ. ಈ ರೀತಿ ನೀವು ಪ್ರತಿ ವಾರ ಒಂದೊಂದು ಸ್ಲಾಟ್ ಅನ್ನ ನೀವು ಅಪ್ಗ್ರೇಡ್ ಮಾಡ್ತಾ ನಿಮ್ಮ ಟೀಮ್ ಅನ್ನ ಡೂಪ್ಲಿಕೇಶನ್ ಮಾಡ್ತಾ ಹೋಯ್ತು ಅಂತ ಅಂದ್ರೆ ನೀವು ಇಲ್ಲಿ ನೋಡಬಹುದು ಕರೆಕ್ಟ್ ಆಗಿ 12 ವಾರದಲ್ಲಿ ಎಕ್ಸ್ ತ್ರೀ ಅಲ್ಲಿ 613 ಎಥೇರಿಯಂ ಹಾಗೂ ಎಕ್ಸ್ ಫೋರ್ ನಲ್ಲಿ 817 ಎಥೇರಿಯಂ ಅಂದ್ರೆ ಇದನ್ನ ನಾವು ಡಾಲರ್ಸ್ ಅಲ್ಲಿ ಟೋಟಲ್ ಆಗಿ ನೋಡೋದಾಯ್ತು ಅಂದ್ರೆ 1430 ಎಥೇರಿಯಂ ಅಂದ್ರೆ ಡಾಲರ್ಸ್ ಅಲ್ಲಿ ಹೇಳೋದಾಯ್ತು ಅಂದ್ರೆ 350,000 ಡಾಲರ್ಸ್ ಅನ್ನ ನೀವು ಸಂಪಾದನೆ ಮಾಡುವಂತ ಒಂದು ಹ್ಯೂಜ್ ಆಪರ್ಚುನಿಟಿ ಇಲ್ಲಿರುತ್ತೆ. ಸೊ ಇದನ್ನ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದಾಗ ಇದು ತುಂಬಾನೇ ದೊಡ್ಡ ಒಂದು ಹ್ಯೂಜ್ ಇನ್ಕಮ್ ಆಗಿ ನಿಮ್ಗೆ ಕಾಣಿಸುತ್ತೆ. ಯೂಶಲಿ ನಾವು ಎಲ್ಲ ಒಂದು ಮೆಂಬರ್ಸ್ಗೂ ಕೂಡ ಮೂರು ಸ್ಲಾಟ್ ಇಂದ ಜಾಯಿನ್ ಮಾಡಲು ಹೇಳ್ತೀವಿ. ಯಾವ ಕಾರಣಕ್ಕೆ ಅಂತಂದ್ರೆ ಮೂರು ಏನಿರುತ್ತೆ ಅದು ತುಂಬಾ ದೊಡ್ಡ ಅಮೌಂಟು ಅಲ್ಲ ಹಾಗೂ ತುಂಬಾ ಸ್ಮಾಲ್ ಅಮೌಂಟು ಕೂಡ ಅಲ್ಲ. ಆದ್ರೆ ಈ ಒಂದು 3 ಸ್ಲಾಟ್ ಇಂದ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಟೀಮ್ ಏನಿರುತ್ತೆ ಇದನ್ನ ಈಸಿಯಾಗಿ ಡೂಪ್ಲಿಕೇಟ್ ಮಾಡ್ತಾ ಹೋಗ್ತಾ ಇದ್ದಾಗ ನಿಮ್ಮ ಇನ್ಕಮ್ ಕೂಡ ಫಾಸ್ಟ್ ಆಗುತ್ತೆ, ಅವರ ಇನ್ಕಮ್ ಕೂಡ ಫಾಸ್ಟ್ ಆಗಿ ಹೆಚ್ಚು ಹೆಚ್ಚು ಜನರೇಟ್ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಲೀಡರ್ಸ್ ಬಂದು ಜಾಸ್ತಿ ಜಾಸ್ತಿ ಸ್ಲಾಟ್ ಅನ್ನ ಫಿಲ್ ಮಾಡೋ ಮುಖಾಂತರ ಅವರು ಒಂದು ಬಿಸ್ನೆಸ್ ಗೆ ಎಂಟ್ರಿಯನ್ನ ಕೊಡ್ತಾರೆ ಹಾಗೂ ಮ್ಯಾಕ್ಸಿಮಮ್ ಇನ್ಕಮ್ ಅನ್ನ ಅವರು ಪಡ್ಕೊಳ್ತಾರೆ. ಸೊ ಇವತ್ತು ನಾವು ತಿಳ್ಕೊಂಡಂತ ಈ ಫಾರ್ಸೈಜ್ ಬಿಸ್ನೆಸ್ ಆಪರ್ಚುನಿಟಿ ನಿಮ್ಮೆಲ್ಲರೂ ಲೈಫ್ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಿದೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಜಾಯ್ನ್ ಆಗಿ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ
ಈ ವಿಡಿಯೋದಲ್ಲಿ ಕಾಣ್ತಿರುವಂತ ನಂಬರ್ ಗೆ ನೀವು ಕಾಲ್ ಮಾಡಿ ಮಾತಾಡಿ ಇಮಿಡಿಯೇಟ್ ಆಗಿ ಜಾಯಿನ್ ಆಗಿ ಲ್ಯಾಕ್ ಟುಗೆದರ್ ಅರ್ನಿಂಗ್ ಮಾಡಿ ಎಥೆರಿಯಂ ಗಳನ್ನ ಸಂಪಾದನೆ ಮಾಡಿ ಆ ಎಥೆರಿಯಂ ಗಳನ್ನ ಸೇವ್ ಮಾಡಿ ಇಡಿ. ಫ್ಯೂಚರ್ ಅಲ್ಲಿ ಇದರ ಗ್ರೋತ್ ಬಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋ ಕಾರಣದಿಂದ ಇದು ಯಾವತ್ತು ನಿಲ್ಲ ಅನ್ನೋ ಕಾರಣದಿಂದ ನೀವು ತುಂಬಾ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡುವಂತ ಒಂದು ದೊಡ್ಡ ವ್ಯಕ್ತಿಯಾಗಿ ಅಂತ ಹೇಳ್ತು. ಈ ವಿಡಿಯೋನ ನಾನು ಇಲ್ಲಿ ಪ್ರೆಸೆಂಟ್ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಹಾಗೂ ಇನ್ಕಮ್ ಪ್ರೂಫ್ ಗಳನ್ನ ತೋರಿಸೋ ಮುಖಾಂತರ ನಿಮಗೆ ಇನ್ನು ಗೈಡ್ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಫಿನಿಶ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.